ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮೂಡಲೆಂದು ಅಶೋಕ್ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ. ನಮ್ಮ ಪಕ್ಷದ ನಾಯಕರ ಬಗ್ಗೆ ಟೀಕೆ ಮಾಡೋದಕ್ಕೆ ಅವರು ಯಾರು, ಅವರಿಗೆ ಯಾವ ನೈತಿಕತೆ ಇದೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡೋದಕ್ಕೆ. ಬಿಜೆಪಿಯಲ್ಲಿಯೇ ಗೊಂದಲ ಇದೆ. ಮೊದಲು ಬಿಜೆಪಿ ತಟ್ಟಿಯಲ್ಲಿ ಹೆಗ್ಗಣ ಬಿದ್ದಿದೆ, ಅದನ್ನು ಸರಿ ಮಾಡಿಕೊಳ್ಳಲಿ. ಕಾಂಗ್ರೆಸ್ ತಿಂತೆ ಅವರಿಗೆ ಯಾಕೆ ಎಂದು ಮೈಸೂರಿನಲ್ಲಿ ಧ್ರುವನಾರಾಯಣ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮೂಡಲಿಕ್ಕೆ ಅಶೋಕ್ ಅಂತ ಹೇಳಿಕೆನ ಕೊಡ್ತಾರೆ. ಸರ್, ಇನ್ನೊಂದು ಕಡೆ ಅಶೋಕ್ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಈ ಜನ್ಮಕ್ಕೆ ಅವರು ಒಂದಾಗಲ್ಲ ಅಂತ. ಅವರು ಯಾರು ಹೇಳಲಿಕ್ಕೆ, ನಮ್ಮ ಪಕ್ಷದ ಇಬ್ಬರು ನಾಯಕರ ಬಗ್ಗೆ ಹೇಳಲಿಕ್ಕೆ ಅವರಿಗೆ ನೈತಿಕತೆ ಇದೆ, ಅವರು ಯಾರು ಹೇಳಲಿಕ್ಕೆ? ಮತ್ತೆ ಅವನು ಅಶ್ವತ್ಥನಾರಾಯಣ ಸರ್ ಅವನ ಕೇಳ್ತಾರೆ. ಮತ್ತೆ ಅವರಲ್ಲೇ ಬಿಜೆಪಿ ಎಷ್ಟು ಗೊಂದಲ ಇದೆ ಅಂತ ಹೇಳಿದ್ರೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಹೇಳಿದ್ರು, ಸಿ ಎಂ ಹುದ್ದೆ 2000 ಕೋಟಿಗೆ ಮಾರಾಟ ಇದೆ, ಹಾಲಿ ಒಬ್ಬರು ಸಚಿವರು 100 ಕೋಟಿ ಕೊಟ್ಟು ಸಚಿವರಾಗಿದ್ದಾರೆ ಅಂತ ಹೇಳಿಕೆ ಕೊಟ್ಟರುವೆ ಅವ್ರ ಮೇಲೆ ಏನು ಕ್ರಮ ತಗೊಂಡ್ರು? ಹಾಗಾಗಿ ಎಚ್ ವಿಶ್ವನಾಥ್ ಅವರು ಕೂಡ ನೇರವಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು, ಅವ್ರದೇ ಪಕ್ಷದ ಬಗ್ಗೆ. ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡು, ಅವರಲ್ಲೇ ಸಾಕಷ್ಟು ಕೊಳಕು ನಾರ್ತಾ ಇದೆ. ಸೊ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಅವ್ರು ಯಾರಿಗೂ ಕೂಡ ಇಲ್ಲ. ಅಂದ್ರೆ ಸಿದ್ದರಾಮಯ್ಯ ಬಳಿಕ ನಿಮ್ಮ ಪಕ್ಷದಲ್ಲಿ ಕಿಡಿ ಹೆಚ್ಚಾಗಿದೆ ಅಂತ, ಇದನ್ನು ಸಿಎಂ ವಿಚಾರನ ತೆಗಿತಾ ಇದ್ದೀರಾ? ಸಿಎಂ ಕಾರ್ಯಕರ್ತರಲ್ಲಿ ಹುಮ್ಮಸ್ ಹೆಚ್ಚಾಗಿದೆ. ಅದೊಂದು ಹಿಸ್ಟಾರಿಕ್ ಈವೆಂಟ್, ಅದು ಕರ್ನಾಟಕದಲ್ಲ ಇಡೀ ಭಾರತ ದೇಶದಲ್ಲಿ ಅಂತ ಒಂದು ಜನಸಮೂಹ ಯಾವುದೇ ಕಾರ್ಯಕ್ರಮದಲ್ಲಿ ಸೇರಿರಲಿಲ್ಲ. ಅದೊಂದು ಹಿಸ್ಟಾರಿಕ್. ಹಾಗಾಗಿ ಬಿಜೆಪಿ ಅವ್ರಿಗೆ ಏನಾಗ್ಬಿಡಿದೆ, ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ. ಭಯದಿಂದ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವರಷ್ಟೇ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ. ಬಣ ಇರತಕ್ಕಂಥದ್ದು ಒಂದೇ, ಕಾಂಗ್ರೆಸ್ ಬಣ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ. ಇನ್ನಷ್ಟು ಮಾಹಿತಿ ಹಾಗೂ ಸುದ್ದಿಗಳಿಗಾಗಿ ಸಮರ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇತರೆ ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.